ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಟೆಕ್ನೋ ಕ್ಯಾಮೋನ್ 16 ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಒಂದು ಫೋನ್ ಏನಿದೆ, ಇದು ಅತಿ ಕಡಿಮೆ ಬೆಲೆಗೆ ಲಾಂಚ್ ಆಗಿರುವಂಥ 64 MP ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ ಅಂದರೆ 4 GB RAM ಮತ್ತು 64 GB ಸ್ಟೋರೇಜನ್ನು ಹೊಂದಿರುವಂಥ ಫೋನಿಗೆ 11,000 ರೂಪಾಯಿ ಆಗ್ತಿರುವಂಥದ್ದು. ಕೇವಲ 11,000 ರೂಪಾಯಿಗೆ 64 MP ಕ್ಯಾಮ್ರಾ ಅಂದರೆ ಕ್ರೇಜಿ ಅಂತೀನ ಆಯ್ತಾ? ನಿಜವಾಗ್ಲೂ 64 MP ಹಾಕಿದಾರ ಅಥವಾ ಏನೋ ನಾಮಕಾವಸ್ಥೆ ಸುಮ್ಮನೆ ಯಾವುದೋ ಒಂದು ಕ್ಯಾಮ್ರಾ ಹಾಕಿದಾರ ತಿಳ್ಕೊಳ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಈ ಒಂದು ಪ್ರೈಸಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರಾ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಫೋನ್ಗೆ 13 ತಿಂಗಳ, 1 ವರ್ಷ ಪ್ಲಸ್ ಒಂದು ಎಕ್ಸ್ಟ್ರಾ ಮಂತ್ ನಿಮಗೆ ವಾರಂಟಿ ಸಿಗುತ್ತೆ. ಜೊತೆಗೆ ಸ್ಕ್ರೀನ್ ರೀಪ್ಲೇಸ್ಮೆಂಟ್ನ ವಾರಂಟಿಯನ್ನು ಸಹ ಕೊಡ್ತಾ ಇದ್ದಾರೆ ಟೆಕ್ನೋದವರು. ಅದೊಂದು ತುಂಬ ಇಷ್ಟ ಆಗಿರುವಂಥ ವಿಷಯ ನನಗೆ ಆಯಿತಾ? ಡಿಸ್ಪ್ಲೇ ಹೊಡೆದೋಯ್ತು ಅಂದರೂ ಸಹ ನಿಮಗೆ ರೀಪ್ಲೇಸ್ ಮಾಡಿಕೊಡ್ತಾರೆ ವಾರಂಟಿಯಲ್ಲಿ. ಸೊ ಕ್ರೇಜಿ ವಿಷಯ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು, ನೀಲಿ ಕಲರ್ದು. ಇದರೊಳಗೆ ನಿಮಗೆ ಗಮನಿಸ್ತಾ ಇದ್ರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇಟ್ಟಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಕ್ ಕವರ್ದು ಆಗಿದೆ. ಜೊತೆಗೆ ವಾರಂಟಿ ಕಾರ್ಡ್, ಯೂಸರ್ ಮ್ಯಾನ್ಯುಲ್, ಸ್ಟಾರ್ಟ್ ಗೈಡ್ ಎಲ್ಲ ಇದರಲ್ಲಿರುವಂಥದ್ದು ಗಮನಿಸ್ತಾ ಇದ್ದಾರೆ. 12+1 ಮಂತ್ ವಾರಂಟಿ ಅಂತ ಇದರಲ್ಲೂ ಸಹ ಇರುವಂಥದ್ದು. ಇದನ್ನು ಬಿಟ್ಟರೆ ಕೆಳಗಡೆ ಗಮನಿಸ್ತಾ ಇದ್ದಾರೆ ಡೈರೆಕ್ಟಾಗಿ ಈ ಒಂದು ಫೋನ್ ಒಳಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋದಾದರೆ, ಈ ಒಂದು ಬಾಕ್ಸ್ ಒಳಗೆ ನಿಮಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ನೀಡಿರುವಂಥದ್ದು. 10 ವ್ಯಾಟು ನಾಟ್ ಬ್ಯಾಡ್ ಅಂತ, ಇನ್ನೂ ಜಾಸ್ತಿ ಇಡ್ಬೋಯ್ತು, 10 ವ್ಯಾಟು ಓಕೆ ಅಂತೀನಿ. ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಡಾಟಾ ಕೇಬಲ್ನ ಇದರೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಒಳಗೆ ನಡೆದರೆ ಗಮನಿಸ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಸಿಮ್ ಎಜೆಕ್ಟರ್ ಪಿನ್ಸ್ ಆಗಿರುವಂಥದ್ದು ಮತ್ತು ಇದರಲ್ಲಿರುವಂಥ ಡಾಟಾ ಕೇಬಲ್ಲು ಒಂದು ಮೈಕ್ರೋ USB ಡಾಟಾ ಕೇಬಲ್ ಆಗಿರುವಂಥದ್ದು, ಟೈಪ್ ಎಯಿಂದ ಮೈಕ್ರೋ USB. ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಗಮನಿಸ್ತಾ ಇದ್ದೀರಾ ಡೈರೆಕ್ಟಾಗಿ ಈ ಒಂದು ಫೋನು ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ದೊಡ್ಡ ಫೋನ್ ಆಯಿತಾ? ಲಿಟ್ರಲಿ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಫಸ್ಟ್ ಲುಕ್ಕ ನನಗೆ ಓಕೆ ಅಂತೀನಿ ಆಯಿತಾ? ಫ್ರಂಟಲ್ಲಿ ಗಮನಿಸ್ತಾ ಇದ್ದೀರಾ ನಿಮಗೆ ಒಂದು ಪಂಚೋಲ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಜಲ್ ತುಂಬ ಕಡಿಮೆ ಇದೆ ಟಾಪು ಮತ್ತು ಸೈಡಲ್ಲಿ, ಬಾಟಮ್ ಸ್ವಲ್ಪ ಬೆಜಲ್ ಜಾಸ್ತಿ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಏನಿದೆ, ಇದು 16:9 ಆಸ್ಪೆಕ್ಟ್ ರೇಷಿಯೋನ ಹೊಂದಿರುವಂಥದ್ದು ಆಯಿತಾ? ತುಂಬ ವೈಡ್ ಡಿಸ್ಪ್ಲೇ ಇದಾಗಿದೆ ಆಯಿತಾ? ಸೊ ಮೂವಿಗೆ ನೋಡೋಕೆ ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಇನ್ನೂ ಒಂದು ಫೋನ್ ಹಿಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಇದಾಗಿರುವಂಥದ್ದು, ಒಂದು ರೀತಿ ಗ್ಲಾಸೇ ಫಿನಿಶ್ ಇದೆ ಆಯಿತಾ, ಬಟ್ ಸ್ಕ್ರಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕ್ ಅವ್ರು ಕೊಟ್ಟಿದ್ದಾರೆ, ಅದನ್ನ ಹಾಕೊಳ್ಳಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಗ್ರೇಡಿಯಂಟ್ ಲುಕ್ ಇದಾಗಿದೆ. ಮತ್ತು ಹಿಂದಿನ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಪೆಂಟಾ LED ಫ್ಲಾಶ್, 5 LED ಅನ್ನೋದಿರುವಂಥ ಫ್ಲಾಶ್ ಹಿಂದೆ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಇದೆ ಮತ್ತು 3.5 mm ಹೆಡ್ಫೋನ್ ಜ್ಯಾಕ್ನ ಪೋರ್ಟ್ ಸಹ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಾನು ಒಂದು ಲೆವೆಲಿಗೆ ಪರವಾಗಿಲ್ಲ, ಚೆನ್ನಾಗಿದೆ, ಡಿಸೆಂಟ್ ಆಗಿದೆ ಅಂತೀನಿ. ತುಂಬ ವೈಡ್ ಆಗಿದೆ, ತುಂಬ ಉದ್ದ ಇರುವಂಥದ್ದು ಆಯಿತಾ? ಸೊ ಡಿಸ್ಪ್ಲೇ ತುಂಬ ದೊಡ್ಡದಿರುವಂಥದ್ದು, ತುಂಬ ವೈಡ್ ಆಗಿದೆ. ಸೊ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ಅನ್ಕೊಂಡಂಗೆ, ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಪರವಾಗಿಲ್ಲ ಅಂತೀನಿ. ಇನ್ನೇ ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ, ಒಂದು ಫೋನಲ್ಲಿ 6.8 inch HD+ ರೆಸೊಲ್ಯೂಷನ್ ಹೊಂದಿರುವಂಥ ಒಂದು IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ? HD+ ನನಗನ್ನಿಸ್ತಂಗೆ ಈ ಒಂದು ಪ್ರಯೋಜನಕ್ಕೆ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಕೂಡ ಸಿಗುತ್ತೆ ನಿಮಗೆ ಆಯಿತಾ? ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ವೈಡ್ ಆಗಿದೆ. ಆಗಲೇ ಹೇಳ್ದಂಗೆ ನಾನು 16:9 ಆಸ್ಪೆಕ್ಟ್ ರೇಷಿಯೋನ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿರುವಂಥದ್ದು. ಮೂವಿ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಒಂದು ಚೆನ್ನಾಗಿದೆ, ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗೇ ಇದೆ ಆಯಿತಾ? ರೆಸೊಲ್ಯೂಷನ್ ಕಡಿಮೆ ಇದೆ ಅಷ್ಟೇ. ಸೊ ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಬ್ರೈಟ್ ಆಗೋಣ, ಹೆವಿ ಬ್ರೈಟ್ ಅನ್ನೋದನ್ನು ಒಂದು ಲೆವೆಲಿಗೆ ಓಕೆ ಆಗಿರುವಂಥ ಡಿಸ್ಪ್ಲೇ ಆಗಿದೆ. ಸೊ ಚೆನ್ನಾಗಿದೆ, ಬಟ್ ಫುಲ್ HD ಇಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನಿಸುತ್ತೆ. ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು, 4 GB RAM ಮತ್ತು 64 GB ಸ್ಟೋರೇಜು. ಸೊ ಒಂದು ಒಳ್ಳೆಯ ವಿಷಯ ಅಂದರೆ ಇಷ್ಟಪಡ್ತೀನಿ. ಇನ್ನು ಪರ್ಫಾರ್ಮೆನ್ಸ್, ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ Helio G70 ಪ್ರೊಸೆಸರ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಆಯಿತಾ? ಆದರೆ ಈ ಒಂದು ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ ಇರುವಂಥ ಫೋನ್ಗಳು ಸಿಗ್ತವೆ ನಿಮಗೆ. ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇರುವಂಥ ಫೋನ್ಗಳು ಆರಾಮಾಗಿ ಸಿಗ್ತವೆ ನಿಮಗೆ. G80, G85 ಇರುವಂಥ ಪ್ರೊಸೆಸರ್ಗಳೇ ಸಿಗ್ತವೆ. G70 ಇದು ಕೂಡ ನಾಟ್ ಬ್ಯಾಡ್ ಪ್ರೊಸೆಸರ್ ಆಯಿತಾ? ಅಂಥದ್ದು ಮೆನ್ಷನ್ ಮಾಡಿ ಚೆಕ್ ಮಾಡಿದ್ರೆ ಸುಮಾರು 1,95,000 ರೇಟಿಂಗನ್ನು ಕೊಡುತ್ತೆ. ನಾಟ್ ಬ್ಯಾಡ್, ಇನ್ನೂ ಒಳ್ಳೆಯ ಪ್ರೊಸೆಸರ್ ನೀಡಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ಸೊ ಒಂದು ಒಳ್ಳೆ ಪ್ರೊಸೆಸರ್, ಆರಾಮಾಗಿ ನೀವು ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ನೀವು ಆರಾಮಾಗಿ ಪ್ರತಿಯೊಂದು ಗೇಮ್ಗಳನ್ನು ಆಡ್ಕೊಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಮಲ್ಟಿಟಾಸ್ಕಿಂಗ್ ಅಷ್ಟೇ, ಯಾವುದೇ ತೊಂದರೆ ಆಗೋದಿಲ್ಲ. ಡೈರೆಕ್ಟಾಗಿ ಕ್ಯಾಮ್ರಾ ಬಂದು ಮಾಡೋಣ ಆಯಿತಾ? ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥ, ಅದರಲ್ಲಿ ಮೇನ್ ಸೆನ್ಸರ್ 64 MP ಮೇನ್ ಸೆನ್ಸರ್. 11,000 ರೂಪಾಯಿಗೆ 64 MP ಮೇನ್ ಸೆನ್ಸರ್ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿದ್ದೀರಿ ಅಂತಂದರೆ, ಡೇ ಲೈಟಲ್ಲಿ ಕ್ರೇಜಿ ಕ್ವಾಲಿಟಿಯ ಒಂದು ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ? ತುಂಬ ಚೆನ್ನಾಗಿದೆ. ನೀವು ಗಮನಿಸ್ತಿದ್ರೆ ಫೋಟೋ ಸ್ಯಾಂಪಲ್ಸ್ ಆಯಿತಾ?
ತುಂಬ ಒಳ್ಳೆ ಕ್ವಾಲಿಟಿ ಫೋಟೋವನ್ನು ಈ ಒಂದು ಪ್ರೊಸೆಸಿಗೆ ಪ್ರೊಡ್ಯೂಸ್ ಮಾಡುತ್ತೆ ಮೇನ್ ಸೆನ್ಸರು ಡೇ ಲೈಟಲ್ಲಿ. ಲೋ ಲೈಟಲ್ಲಿ ಓಕೆ ಅಂತೀನಿ ಅಂತ ಓಕೆ ಅಂತೀನಿ ಒಂದು ಪ್ರೆಸೆನ್ಸಿಗೆ, ಇಂಪ್ರೆಸಿವ್ ಅನ್ನಲ್ಲ ಓಕೆ, ಲೋ ಒಂದು ಲೆವೆಲಿಗೆ ಲೈಟ್ ಕಡಿಮೆ ಅಂದರೂ ಪರವಾಗಿಲ್ಲ ಅಂತೀನಿ. ಇದರಲ್ಲಿರುವಂಥ ನೈಟ್ ಮೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ಏನು ಆಪ್ಟಿಮೈಸ್ ಮಾಡಿಲ್ಲ ಅವರು, ಬಟ್ ಡೇ ಟೈಮಲ್ಲಿ ಲೈಟ್ ತುಂಬ ಚೆನ್ನಾಗಿದೆ ಅಂದರೆ ಹೆವಿ ಕ್ರೇಜಿ ಕ್ವಾಲಿಟಿ ಫೋಟೋನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಪ್ರೆಸೆನ್ಸ್ಗೆ ನನಗೆ ಇಂಪ್ರೆಸಿವ್ ಅನ್ನಿಸ್ತು, ನನಗೆ 11,000 ರೂಪಾಯಿಗೆ ಈ ಒಂದು ಮೇನ್ ಸೆನ್ಸರ್ ಪ್ರೊಡ್ಯೂಸ್ ಮಾಡುವಂಥ ಫೋಟೋ. ನೀವು ಡೇ ಲೈಟಲ್ಲಿ ನಾರ್ಮಲ್ ಕತ್ಲೇನು ಫೋಟೋದಕ್ಕೆ ಹೋದಾಗಲ್ಲ, ಡೇ ಲೈಟಲ್ಲಿ ಫೋಟೋ ಇದಕ್ಕೆ ಸಾಕು ಅಂತಂದು ನೋಡಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕ್ಯಾಮ್ರಾವನ್ನು ಹೊಂದಿರುವಂಥದ್ದು 64 MP, ತುಂಬ ಒಳ್ಳೆ ರೆಸಲ್ಯೂಷನ್ ಹೊಂದಿರುವಂಥ, ನಾನು ಚೆಕ್ ಮಾಡಿ ನೋಡಿದೆ ಲೋ ರೇಟಲ್ಲೂ ಕೂಡ ಆಯಿತಾ. ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಗ್ರೇನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬರುತ್ತೆ, ಒಂದು ಲೆವೆಲಿಗೆ ಕಲರ್ಸ್ ಎಲ್ಲ ಒಂದು ಸ್ವಲ್ಪ ಅಷ್ಟೊಂದು ಆ್ಯಕ್ಯುರೇಟ್ ಆಗಿಲ್ಲ ಆಯಿತಾ, ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ, ಲೋ ಲೈಟ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು ಅಷ್ಟೇ ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ 2 MP ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ನನಗೆ ಅಷ್ಟೇ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೊಂದು 2 MP ಒಂದು ಡೆಪ್ತ್ ಸೆನ್ಸರ್ ಇದೆ, ಮತ್ತು ಇನ್ನೊಂದು 2 MP ಒಂದು ಏನೋ ನಾಮಕಾವಸ್ಥೆ ಇನ್ನೊಂದು ಕ್ಯಾಮ್ರಾ ಹಾಕಿದ್ದಾರೆ. ನಾನು ಹೇಳ್ತೀನಲ್ಲ ಮೇನ್ ಸೆನ್ಸರ್ ಒಂದು ಚೆನ್ನಾಗಿದೆ, 64 MP ಸೂಪರಾಗಿದೆ. ಡೇ ಲೈಟಲ್ಲಿ ಸಗಲ ಫೋಟೋದಿಗುತ್ತೆ, ಹೊಡೆದಾಗಲ್ಲ ಸುಮ್ಮನೆ ನನಗೇನು ಉಪಯೋಗ ಇಲ್ಲ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 MP ನಾನು ಫ್ರಂಟ್ ಕ್ಯಾಮ್ರಾ ಇರುವಂಥ, ಇದು ಕೂಡ ಡೀಸೆಂಟ್ ಅದೀನಿ. ನನಗೆ ಅನ್ನಿಸ್ತಂಗೆ ಈ ಒಂದು ಪ್ರೆಸೆನ್ಸ್ಗೆ ಯೂಶ್ವಲಿ ಫೋನ್ಗಳೆಲ್ಲ ಸೇಮ್ ಕ್ವಾಲಿಟಿಯ ಫೋಟೋನೇ ಪ್ರೊಡ್ಯೂಸ್ ಮಾಡ್ತಾವೆ, ಇನ್ನೂ ಇಂಪ್ರೂವ್ ಆಗಬೇಕಿತ್ತು. ಡೀಟೇಲ್ಸ್ ಎಲ್ಲ ನನಗೆ ಅಷ್ಟೊಂದು ಕಾಣಲ್ಲ, ಲೈಕ್ ಏರ್ಸಿನ ಡೀಟೇಲ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು ನನಗೆ. ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಲೈಟ್ ಕಡಿಮೆ ಇದೆ ಅಂತ ಅಂದರೆ ಮೋಸ್ಟ್ಲಿ ಸ್ಟ್ರಗಲ್ ಮಾಡುತ್ತೆ ಒಂದು ಫ್ರಂಟ್ ಕ್ಯಾಮ್ರಾ ಅನ್ನಿಸ್ತು. ನಾನು ಬೇರೆದಕ್ಕೂ ಕಂಪೇರ್ ಮಾಡಿ ನೋಡಿದ್ದೀನಿ, ಕಂಪೇರ್ ಮಾಡಿ ನೋಡ್ದಂಗೆ ನನಗೆ ಅನ್ನಿಸ್ತು ನನಗೆ. ಸೊ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು ಫ್ರಂಟ್ ಕ್ಯಾಮ್ರಾ ಅನ್ನಿಸ್ತು. ಸೊ ಕ್ಯಾಮ್ರಾ ಒಪಿನಿಯನ್ ನನಗೆ, ಫೋಟೋ ಸ್ಯಾಂಪಲ್ಸ್ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು ಆಯಿತಾ, ನಿಮಗೆ ಗೊತ್ತಾಗುತ್ತೆ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತೊಂದು ಮತ್ತು ಫೇಸ್ ಅನ್ಲಾಕ್ ಸೈಡ್ ಎರಡು ಕೂಡ ಕ್ರೇಜಿ ಫಾಸ್ಟ್ ಆಗಿದೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನೋಡ್ತಾ ಇದ್ದೀರಾ ಅಂತ ಸಕ್ಕತ್ ಫಾಸ್ಟ್ ಆಗಿ ಅನ್ಲಾಕ್ ಮಾಡುತ್ತೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ ಬ್ಯಾಟ್ರಿಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಒಂದು ಡೀಸೆಂಟ್ ಬ್ಯಾಟ್ರಿ ಸೈಜು 5000 ಅಂತಂದರೆ ಆರಾಮಾಗಿ 1.5 ದಿನ ಯೂಸ್ ಮಾಡ್ಬೋದು ಈ ಒಂದು ಫುಲ್ HD+ ಡಿಸ್ಪ್ಲೇಗೆ. ಜೊತೆಗೆ ಬಾಕ್ಸಲ್ಲಿ 10W ಚಾರ್ಜಿಂಗ್ ಅಡಾಪ್ಟರ್ ನೀಡಿರುವಂಥದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಿತ್ತು, 5000 mAh ಅಂತಂದರೆ ಸ್ವಲ್ಪ ಚಾರ್ಜ್ ಆಗಿ ಟೈಮ್ ತೊಗೊಳುತ್ತೆ, ಸೊ ಇನ್ನು ಜಾಸ್ತಿ ಇಡೋದು ಚೆನ್ನಾಗಿರ್ತಿತ್ತು. ಸೊ ಅದನ್ನು ಬಿಟ್ಟರೆ ಈ ಒಂದು ಫೋನ್ Android 10 ರನ್ ಮಾಡ್ತಿರುವಂಥದ್ದು, ಮತ್ತು ಸ್ಪೀಕರ್ ಕೂಡ ಡೀಸೆಂಟ್ ಆಗಿದೆ ಒಂದು ಲೆವೆಲಿಗೆ, ಪರವಾಗಿಲ್ಲ ಈ ಪ್ರೆಸೆಂಟ್ ಚೆನ್ನಾಗಿದೆ ಪರವಾಗಿಲ್ಲ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ಕೇಳ್ಬೋದು ನೀವು ಹಾಗಾದರೆ 11,000 ಕೊಟ್ಟು ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನಾನಂತೀನಿ ನೀವು ಕ್ಯಾಮ್ರಾ, ಬರೀ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ, ಕ್ಯಾಮ್ರಾ ಪರವಾಗಿಲ್ಲ ಓಕೆ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಬಟ್ ಇದೇ ಪ್ರೆಸೆನ್ಸಿಂಗ್ ನಿಮಗೆ ಇದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ನೀಡುವಂಥ, ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇನ ಹೊಂದಿರುವಂಥ, ಡಿಸ್ಪ್ಲೇ ಅಂತ ಅಂದರೆ ರೆಸೊಲ್ಯೂಷನಲ್ಲಿ, ಮತ್ತು ಇದಕ್ಕಿಂತ ಒಳ್ಳೆ ಚಾರ್ಜರ್ನ ಹೊಂದಿರುವಂಥ ಫೋನ್ಗಳು ಸಿಗ್ತವೆ ಆಯಿತಾ. ಡಿಸೈನ್ ನಿಮ್ಗೆ ಆಲ್ಮೋಸ್ಟು ಅದರಲ್ಲೂ ಕೂಡ ಸಿಮ್ಲರ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಎಲ್ಲ ಸಿಮ್ಲರ್ ಸಿಗುತ್ತೆ ನಿಮ್ಗೂ ಆಯಿತಾ. ಸೊ ಯೋಚನೆ ಮಾಡಿ ನೋಡಿ, 64 MP ಕ್ಯಾಮ್ರಾ ಇದೆ, ಅದಕ್ಕೋಸ್ಕರ ತೊಗೊಳ್ದಕ್ಕೆ ಹೋಗ್ಬೇಡಿ. ನಿಮಗೆ ಓಕೆ ನನಗೆ ಸಾಕು, ಹೀಲಿಯೋ G70 ಸಾಕು ನನಗೆ. ಸೊ ಅಂದರೆ ಒಂದು ಆಪ್ಷನ್ನ ಇಟ್ಕೊಬೋದು ನನಗೆ ಅನ್ನಿಸ್ತಂಗೆ, ಆದರೆ ನಾನಂತೀನಿ ಇದಕ್ಕಿಂತ ಒಳ್ಳೆ ಫೋನ್ಗಳು ನನಗೆ ಅನ್ನಿಸ್ತಂಗೆ ಮಾರ್ಕೆಟಲ್ಲಿ ಇದ್ದಾವೆ. ಸೊ ಯೋಚನೆ ಮಾಡಿ ನೋಡಿ, ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಇಲ್ಲಿ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ, ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇದರಲ್ಲಿ.